ನಿಮ್ಮೆಲ್ಲರಿಗೂ ಗೊತ್ತು ತುಂಬಾ ದುಃಖಕರವಾದಂತ ವಿಷಯ ಅದರ ಬಗ್ಗೆ ಪದೇ ಪದೇ ಹೇಳಬೇಕು ಅಂದ್ರೂ ಆಗ್ತಾ ಇಲ್ಲ ನಮಗೆ ಟೂ ಡೇಸ್ ಇಂದ ನಾವು ಏನು ಕೆಲಸನೂ ಮಾಡಿಲ್ಲ ಸರಿಯಾಗಿ ಕೆಲಸನೂ ಮಾಡಿಲ್ಲ ಸರಿಯಾಗಿ ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಏನು ಮಾಡೋಕೆ ಮನಸ್ಸೇ ಇಲ್ಲ ಒಳ್ಳೆ ವ್ಯಕ್ತಿ ಆಗಿದ್ರು ಅವರು ಒಳ್ಳೆ ಫಿಟ್ ಆಗಿದ್ರು ಹೆಲ್ದಿ ಆಗಿದ್ರು ಇದ್ದಕ್ಕಿದ್ದ ಹಾಗೆ ಇದೆಲ್ಲ ನೋಡಿ ತುಂಬ ಬೇಜಾರಾಗ್ಬಿಡ್ತೆ ಮನಸ್ಸಿಗೆ ನಾವು ಅದನ್ನ ಜೀರ್ಣ ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಇಂತ ಒಂದು ವ್ಯಕ್ತಿ ಇಷ್ಟು ಬೇಗ ನಮ್ಮನ್ನ ಬಿಟ್ಟು ಹೋದ್ರು ಅಂತ ಹೇಳಿದ್ರೆ ನಂಬಕ್ಕೆ ಆಗ್ತಾ ಇಲ್ಲ ನನಗಂತೂ. ಸೊ ಯಾವಾಗ ನಾನು ಅವರ ಬಾಡಿ ನೋಡಿದ್ನಲ್ವಾ ಅವಾಗೆ ನನಗೆ ಶಾಕ್ ಆಗಿದ್ದು. ಅಂದರೆ ಇಷ್ಟು ಫಿಟ್ ಆಗಿರುವಂಥ ವ್ಯಕ್ತಿ ಇಷ್ಟು ಸಣ್ಣ ವಯಸ್ಸಿನಲ್ಲೇ ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಅನ್ನೋದನ್ನ ನಾನು ಜೀರ್ಣ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಆ ವಿಷಯ ಗೊತ್ತಾದಾಗ ನಾನು ಏನು ಮಾಡಬೇಕು ಗೊತ್ತಾಗಿಲ್ಲ. ಅದೇ ಹೇಳಿದ್ನಲ್ವಾ ನಮ್ಮ ಕೆಲಸ ಆಗಿರಲಿ ಎಲ್ಲದನ್ನ ಬಿಟ್ಬಿಟ್ಟು ಎಂಟಿ ಆಗಿಬಿಟ್ಟಿದ್ದೀವಿ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇದು ನಿಜವಾಗ್ಲೂ ನಿಜವಾಗ್ಲೂ ನಡೆದಿದೆಯಾ ಅನ್ನೋ ಒಂದು ಡೌಟ್ ಬಂದ್ಬಿಡ್ತು ನನಗಂತೂ. ಈಗ ನಾವೆಲ್ಲರೂ ಧೈರ್ಯ ತಗೋಬೇಕು ಫ್ರೆಂಡ್ಸ್. ಅವರು ಒಂದು ಇನ್ಸ್ಪೈರೇಷನ್ ಆಗಿ ತಮ್ಮ ಜೀವನವನ್ನು ನಡೆಸಿದ್ದಾರೆ. ಎಷ್ಟೋ ಜನರಿಗೆ ಅವರು ಹೆಲ್ಪ್ ಮಾಡಿದ್ದಾರೆ. ಎಷ್ಟೋ ಜನ ಮುದುಕರಿಗೆ ಮತ್ತು ಹುಡುಗರಿಗೆ ಎಷ್ಟೋ ಜನರಿಗೆ ಅವರು ಹೆಲ್ಪ್ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ನ್ಯೂಸ್ನಲ್ಲಿ ನೋಡ್ತಾನೆ ಇರ್ತೀರಾ ಅವ್ರ ಬಗ್ಗೆ. ಎಷ್ಟು ಹೇಳಿದರೂ ಕಡಿಮೆ. ನಾವು ಅವ್ರ ಜೀವನದಿಂದ ಇನ್ಸ್ಪೈರೇಷನ್ನ ತಗೊಂಡು ನಾವು ಕೂಡ ಮುದುಕರಿಗೆ ಹುಡುಗರಿಗೆ ನಮ್ಮ ಕೈಲಾದಷ್ಟನ್ನು ಹೆಲ್ಪ್ ಮಾಡೋಣ ಅಂತ ನಿರ್ಧಾರವನ್ನು ತೆಗೆದುಕೋಬೇಕು. ನಾವು ಕೂಡ ಅದನ್ನು ತೆಗೆದುಕೊಂಡಿದ್ದೀವಿ. ಇನ್ನು ಮುಂದೆ ನಾವು ಕೂಡ ಅವರ ಇನ್ಸ್ಪೈರೇಷನ್ ಎಲ್ಲ ತಗೊಂಡು ಆದಷ್ಟು ನಮ್ಮ ಕೈಲಾದಷ್ಟು ಆದರೂ ಒಳ್ಳೆ ಕೆಲಸಗಳನ್ನು ಮಾಡೋಣ ಅವ್ರ ಹಾಗೆ, ಮತ್ತು ಅವ್ರ ಹಾಗೆ ಅವರ ಒಂದು ದಾರಿಯಲ್ಲಿ ನಡೆಯೋಣ ಅಂತ ಹೇಳಿ ನಾವು ಕೂಡ ನಿರ್ಧಾರ ಮಾಡಿದ್ದೀವಿ. ಹಾಗೆ ನನಗೆ ಅನಿಸಿದ್ದೇನೆಂದರೆ ಪುನೀತ್ ಸರ್ ಅವರು ನಮ್ಮನ್ನು ಬಿಟ್ಟು ಹೋಗಿಲ್ಲ, ನಾನು ಅದನ್ನು ನಂಬ್ತೀನಿ. ಏಕೆಂದರೆ ನಾನು ಅವರ ಮೂವೀಸ್ ಆಗಿರ್ಬೋದು ಚಿಕ್ಕ ವಯಸ್ಸಿನಿಂದ ಕೂಡ ನೋಡ್ತಾ ಇದ್ದೀನಿ. ಅಂದರೆ ನಾನು ಚಿಕ್ಕವಳಾಗಿದ್ದಾಗಿಂದ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರಲ್ವಾ, ಇಷ್ಟು ಮಾತು ಅಂದರೆ ಅವ್ರ ವಾಯ್ಸ್ ನನಗೆ ತುಂಬ ಇಷ್ಟ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಲ್ಲ ಅಂತ ಹೇಳಿ ನನಗೆ ಚಿಕ್ಕ ವಯಸ್ಸಿನಲ್ಲೇ ಅನಿಸಿತ್ತು. ಅದನ್ನು ನೋಡ್ತಾ ಇದ್ದರೆ ಅವರು ನಮ್ಮನ್ನು ಬಿಟ್ಟು ಹೋಗಿಲ್ಲ, ನಮ್ಮಲ್ಲೇ ಇದ್ದಾರೆ. ನಾವು ಅಂದ್ಕೋಬೇಕು ಅವ್ರು ನಮ್ಮ ಜೊತೆಗೆ ಇದ್ದಾರೆ ಅಂತ, ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ನಾವು ಯಾವತ್ತೂ ಯೋಚನೆ ಮಾಡಬಾರ್ದು. ಅವ್ರು ಮಾಡಿರೋವಂಥ ಎಷ್ಟೋ ಒಳ್ಳೆ ಕೆಲಸಗಳಿದೆ, ಎಷ್ಟೋ ಒಳ್ಳೆ ಒಳ್ಳೆ ಮೂವೀಸ್ಗಳನ್ನ ತೆಗೆದಿದ್ದಾರೆ, ಎಷ್ಟೋ ಸಹಾಯ ಮಾಡಿದ್ದಾರೆ ಮುದುಕರಿಗೆ ಎಲ್ಲರಿಗೂ. ಸೊ ರಾಜು ಹೇಳ್ದಂಗೆ ಸಾಕಷ್ಟು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿನೇ ಮಾಡಿದ್ದಾರೆ ಅವರು. ಸೊ ನಾವು ಕೂಡ ಅದನ್ನ ಇನ್ಸ್ಪೈರ್ ಆಗಿ ತಗೊಂಡ್ಬಿಟ್ಟು ನಾವು ಕೂಡ ಏನು ಮಾಡಬೇಕು ಅವರ ಮಾರ್ಗದಲ್ಲೇ ನಡಿಬೇಕು ಅನ್ನೋದನ್ನ ತೀರ್ಮಾನ ಮಾಡ್ಕೊಂಡಿದ್ದೀನಿ. ನೋಡಿ ಅವರು ಇವತ್ತು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂದರೆ ಅದನ್ನ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಬಟ್ ಅವರ ಒಳ್ಳೆ ಕೆಲಸಗಳನ್ನ ಆಗಿರ್ಬೋದು ಅವರ ಮೂವೀಸ್ಗಳನ್ನ ನೋಡಿದ್ರೆ ಸೊ ಅವ್ರು ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಿ ನಾನು ಖುಷಿ ಪಡ್ತೀನಿ. ಸೊ ಯಾರು ಅಷ್ಟೇ, ನೀವು ಕೂಡ ಅಷ್ಟೇ, ನನ್ನ ಫಾಲೋವರ್ಸ್ ಕೂಡ ಹೇಳ್ತಿರ್ತಾರೆ ನಮ್ಗೆ ತುಂಬ ಬೇಜಾರಾಗ್ತಾ ಇದೆ ಅಂತ. ಅಫ್ಕೋರ್ಸ್ ಎಲ್ಲರಿಗೂ ಆ ನೋವು ಇನ್ನೂ ಇದೆ, ನಂಬೋಕ್ಕೂ ಆಗ್ತಾ ಇಲ್ಲ. ಸೊ ಅದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಪುಟ್ಟ ಪುಟ್ಟ ಮಕ್ಕಳಿಗೂ ಕೂಡ ಪುನೀತ್ ಸರ್ ಅವರು ಚೆನ್ನಾಗಿ ಗೊತ್ತಿದ್ದಾರೆ, ಅವರ ಮೂವೀಸ್ ಮುಖಾಂತರ ಎಲ್ಲರ ಮನಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಅದು ಅಲ್ಲದೆ ತುಂಬ ಜನರು ನಮಗೂ ನಿನ್ನೆ ಮೊನ್ನೆ ಕಾಮೆಂಟ್ಸ್ ಮಾಡಿದರು, ನಾವು ಕೂಡ ಏನು ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ, ತುಂಬ ಬೇಜಾರಿನಲ್ಲಿದ್ದೀವಿ ಅದು ಇದು ಅಂತ. ಹೌದು ಫ್ರೆಂಡ್ಸ್, ತುಂಬ ಬೇಜಾರಾಗುತ್ತೆ. ಆದರೆ ನಾವೆಲ್ಲರೂ ಅದೇ ಬೇಜಾರಿನಲ್ಲಿ ಕೆಲಸಗಳನ್ನು ಬಿಟ್ಬಿಟ್ಟು ಮತ್ತು ಬೇಜಾರಿನಲ್ಲೇ ಇದ್ಬಿಟ್ಟು ನಾವೆಲ್ಲ ಬೇಜಾರಿನಲ್ಲಿ ಇದ್ದು ಆರೋಗ್ಯ ಕೆಡಿಸ್ಕೊಳ್ಳೋದಿಲ್ಲ. ಪುನೀತ್ ಸರ್ ಅವ್ರಿಗೂ ಕೂಡ ಇಷ್ಟ ಇರಲ್ಲ ಅದು. ಸೊ ನಾವೆಲ್ಲರೂ ಧೈರ್ಯ ತೆಗೆದುಕೊಳ್ಬೇಕು, ಅವರನ್ನು ನಮ್ಮ ಮುಖಾಂತರ ಜೀವಿಸುವುದಕ್ಕೆ ಬಿಡಬೇಕು. ಅಂದರೆ ಅವರು ಏನೆಲ್ಲ ನಮಗೆ ಇನ್ಸ್ಪೈರೇಷನ್ ಆಗಿ ಕೊಟ್ಟು ಹೋಗಿದ್ದಾರೆ ಅದೇ ಕೆಲಸಗಳನ್ನು ನಾವು ಮಾಡುತ್ತಾ ನಾಲ್ಕು ಜನರಿಗೆ ಇನ್ಸ್ಪೈರೇಷನನ್ನು ಕೊಟ್ಟು ಅವರನ್ನು ನಮ್ಮ ಮುಖಾಂತರ ನಾವು ಜೀವಿಸುವಂತೆ ಮಾಡಬೇಕು ಅಂದು ಒಂದು ನಾವು ಅರ್ಥ ಮಾಡ್ಕೊಂಡಿದ್ದೀವಿ.
ಸೊ ನಾವು ಕೂಡ ಅದನ್ನ ಮಾಡ್ತಾ ಇದೀವಿ ದಯವಿಟ್ಟು ನೀವು ಕೂಡ ಬೇಜಾರಿನಲ್ಲೇ ಇರಬೇಡಿ ಧೈರ್ಯ ತಗೊಳ್ಳಿ ನಿಮ್ಮ ಕೈಲಾದಷ್ಟು ಅವರು ಹೇಳಿಕೊಟ್ಟಂತ ಒಳ್ಳೆ ಕೆಲಸಗಳನ್ನು ಮಾಡಿ ಅವಾಗ ಅವರಿಗೂ ಕೂಡ ಸಂತೋಷ ಆಗುತ್ತೆ ಸೊ ಇದು ನಾನು ಈ ವಿಡಿಯೋ ಮಾಡ್ಲಿಕ್ಕೆ ತುಂಬಾ ಟೈಮ್ ತಗೊಂಡಿದ್ದೀನಿ ಏಕೆಂದ್ರೆ ನಾನು ಅದರಿಂದ ಹೊರಗಡೆ ಬರಲಿಕ್ಕೆ ತುಂಬಾನೇ ಕಷ್ಟ ಆಗಿತ್ತು ಅಂಡ್ ನ್ಯೂಸ್ ಚಾನೆಲ್ ಅಲ್ಲಿ ನೋಡಿದಾಗ ರಾಜು 2 ಡೇಸ್ ಆಯ್ತು ಅವರು ನಿದ್ದೆನೇ ಮಾಡಿಲ್ಲ ಅಂದ್ರೆ ಅದು ಒಂದು ಏನಂದ್ರೆ ಅದು ತಗೊಳ್ಳಕ್ಕೆ ನನಗೆ ಆಗ್ತಾನೇ ಇಲ್ಲ ಸೊ ಹೆಂಗ್ ತಗೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಇವತ್ತು ಅವರು ಇಲ್ಲ ಅನ್ನೋದು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅದಕ್ಕಾಗಿ ನಾನು 2 ಡೇಸ್ ಏನು ಮಾಡಕಾಗದೆ ಈ ವಿಡಿಯೋ ಮಾಡೋಕೂ ಕೂಡ ನನಗೆ ಆಗಲಿಲ್ಲ ಏನು ಹೇಳಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಸೊ ಎಲ್ಲರೂ ಧೈರ್ಯದಿಂದ ಇರಿ ಧೈರ್ಯ ತಗೊಳ್ಳಿ ಸೊ ಇದನ್ನೇ ನೆನೆಸ್ಕೊಂಡು ಅಳ್ತಾ ಇರಬೇಡಿ ನೋವು ಪಡಬೇಡಿ ಸೊ ಅವರೆಲ್ಲರೂ ನಮ್ಮೆಲ್ಲರ ಮನಸ್ಸಿನಲ್ಲಿದ್ದಾರೆ ಸೊ ಅದು ಖುಷಿ ಪಡೋಣ ನಮ್ಮ ಜೊತೆಗಿದ್ದಾರೆ ಅಂತ ಹೇಳೇ ನಾವು ಮುಂದೆ ಹೋಗೋಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇನ್ನೇನು ಹೇಳಬೇಕೋ ಗೊತ್ತಿಲ್ಲ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು